ಹೊರನಾಡು ಶೃಂಗೇರಿ ಮಾರ್ಗ ಮಧ್ಯೆ ಭೂಕುಸಿತ ಆಗಿದೆ. ಮಣ್ಣು ಕುಸಿತದೊಂದಿಗೆ ನೆಲಕ್ಕುರುಳಿದ ಬೃಹತ್ ಗಾತ್ರದ ಮರಗಳು, ರಸ್ತೆ ಪಕ್ಕದಲ್ಲೇ 150 ಅಡಿಯಷ್ಟು ಭೂಕುಸಿತ ಆಗಿದೆ. ಹೊರನಾಡು ಶೃಂಗೇರಿ ಮಾರ್ಗ ಮಧ್ಯೆ ಭೂಕುಸಿತ ಆಗಿದೆ. ಮಣ್ಣು ಕುಸಿತದೊಂದಿಗೆ ಬೃಹತ್ ಗಾತ್ರದ ಮರಗಳು ನೆಲಕ್ಕುರುಳಿದೆ. ರಸ್ತೆ ಪಕ್ಕದಲ್ಲೇ 150 ಅಡಿಯಷ್ಟು ಭೂಕುಸಿತ ಆಗಿದೆ. ಮಲೆನಾಡ ಭಾಗವಾದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೊರಣನ ಹಬ್ಬರ ಜೋರಾಗಿರುವಂಥದ್ದು. ಹೊರಣನ ಹಬ್ಬರದಿಂದಾಗಿ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿರುವಂಥದ್ದು. ಅದರಲ್ಲೂ ಕೂಡ ಧಾರ್ಮಿಕ ಸ್ಥಳವಾಗಿರುವಂತಹ ಹೊರನಾಡು ಶೃಂಗೇರಿಗೆ ಸಂಪರ್ಕಿಸುವಂಥ ರಸ್ತೆಯ ನಡು ಭಾಗದಲ್ಲಿ ದರೆ ಕುಸಿತವಾಗಿರುವಂಥದ್ದು. ನಾನೀಗ ಚಿಕ್ಕಮಗಳೂರು ಜಿಲ್ಲೆಯ ಹೊರನಾಡು ಮತ್ತು ಕಳಸ ಸಂಪರ್ಕಿಸುವಂಥ ಹತ್ತಿಗುಂಡಿ ಗ್ರಾಮ ಪಂಚಾಯತಿಯ ಹಬಿಕಲ್ಲು ಎಂಬಲ್ಲಿದ್ದೀನಿ. ಹಬಿಕಲ್ಲು ಸಮೀಪದಲ್ಲಿ ಈಗ ದರೆ ಕುಸಿತವಾಗಿರುವಂಥದ್ದು. ದರೆ ಕುಸಿತದ ಪರಿಣಾಮವಾಗಿ ರಸ್ತೆಯ ಪಕ್ಕದಲ್ಲಿದ್ದಂಥ ಎರಡು ಬೃಹದಾಕಾರದ ಮರಗಳು ನೆಲಕ್ಕೆ ಉರುಳಿರುವಂಥದ್ದು, ಹಾಗೆಯೇ ಆ ಪಕ್ಕದಲ್ಲೇ ಒಂದು ಹಳ್ಳವು ಕೂಡ ಹರಿತಾ ಇತ್ತು. ಆ ಹಳ್ಳ ಏನಿದೆ ಈಗ ಆ ಗದ್ದೆಗಳ ಮೇಲ್ಭಾಗದಲ್ಲಿ ಈಗ ಹರಿತಾರುವಂಥದ್ದು. ಹಾಗಾಗಿ ಗದ್ದೆಗಳು ಕೂಡ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತವಾಗಿರುವಂಥ ಚಿತ್ರಣವನ್ನೀಗ ಕಾಣಬಹುದಾಗಿದೆ. ಧಾರ್ಮಿಕ ಸ್ಥಳವಾಗಿರುವಂಥ ಹೊರನಾಡು ಹಾಗೆಯೇ ಶೃಂಗೇರಿಗೆ ಸಂಪರ್ಕಿಸುವಂಥ ರಸ್ತೆ ಇದಾಗಿರುವಂಥದ್ದು. ಈ ರಸ್ತೆಯನ್ನೇ ಸಾಕಷ್ಟು ಪ್ರವಾಸಿಗರು ಹಾಗೆಯೇ ಭಕ್ತರು ಇದೆ ಈ ರಸ್ತೆಯನ್ನು ಕೂಡ ಬಳಸುವಂಥದ್ದು. ಯಾವುದೇ ಅಂದರೆ ಇಲ್ಲಿಂದ ಹೊರನಾಡು ಹಾಗೆಯೇ ಶೃಂಗೇರಿಗೆ ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ದರ್ಶನವನ್ನು ಪಡೆದ ಬಳಿಕ ಇಲ್ಲಿಂದ ಶೃಂಗೇರಿಗೆ ತೆರಳುವಂತಹ ಭಕ್ತರು ಇದೇ ರಸ್ತೆ ಮಾರ್ಗವಾಗಿ ಸಂಚರಿಸಬೇಕಾಗುತ್ತೆ. ರಸ್ತೆ ಮಾರ್ಗದಲ್ಲಿ ಸಂಚರಿಸುವಂತಹ ವೇಳೆಯಲ್ಲಿ ಈ ದೊಡ್ಡ ಒಂದು ದರೆ ಕುಸಿತವಾಗಿರುವಂಥದ್ದು. ರಸ್ತೆಯ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಎರಡು ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಸಿರುವಂಥದ್ದು. ಈಗಾಗಲೇ ಅಧಿಕಾರಿಗಳ ತಂಡವು ಕೂಡ ಭೇಟಿಯನ್ನು ಕೂಡ ಕೊಟ್ಟಿರುವಂಥದ್ದು. ಈಗ ಈ ಸಾಕಷ್ಟು ಅಂದರೆ ಇಲ್ಲಿ ನೋಡಬಹುದಾಗಿದೆ ಅಂದರೆ ಪಕ್ಕದಲ್ಲೇ ರಸ್ತೆಯ ಪಕ್ಕದಲ್ಲಿ ಇನ್ನೂ ಕೂಡ ಬಿರುಕು ಬಿಟ್ಟಿರುವಂತಹ ಜಾಗವನ್ನು ಕೂಡ ನೋಡಬಹುದಾಗಿದೆ. ಯಾವ ರೀತಿ ಭೂಮಿ ಅಲ್ಲಿ ಅಂದರೆ ದರೆ ಕುಸಿಯುವ ಹಂತದಲ್ಲಿ ಇರುವಂಥದ್ದು. ಮಳೆ ಇದೇ ರೀತಿ ಮುಂದುವರೆದಂಥ ವೇಳೆಯಲ್ಲಿ ಈ ಭಾಗವು ಕೂಡ ಈಗಾಗಲೇ ಬಿರುಕು ಬಿಟ್ಟಿರುವ ಸ್ಥಳವು ಕೂಡ ದರೆ ಕುಸಿತವಾಗುವಂಥ ಸಾಧ್ಯತೆಗಳಿರುವಂಥದ್ದು. ಇಲ್ಲಿ 100-150 ಅಡಿಗಳಷ್ಟು ಮಣ್ಣು ಕುಸಿತವಾಗಿರುವಂಥದ್ದು. ಹಾಗಾಗಿ ಹೊರನಾಡು ಹಾಗೆಯೇ ಶೃಂಗೇರಿಗೆ ಸಂಪರ್ಕಿಸುವಂಥ ರಸ್ತೆ ಏನಿದೆ ಆ ರಸ್ತೆಯ ಒಂದು ಸಂಪರ್ಕ ಈಗ ಅಂದರೆ ಮಳೆ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿದಂಥ ವೇಳೆಯಲ್ಲಿ ಸಂಪರ್ಕ ಕಷ್ಟ ಸಾಧ್ಯವಾಗುತ್ತೆ, ಸಂಪರ್ಕವೇ ಕಡಿತವಾಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಈ ಸ್ಥಳವನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಒಮ್ಮೆ ಭೇಟಿ ಕೊಟ್ಟು ಬಂದಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಎರಡು ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ದಾರೆ. ಅದನ್ನು ಯಾವ ರೀತಿ ರಿಪೇರಿ ಮಾಡುವುದು ಅಥವಾ ಇದನ್ನು ಯಾವ ರೀತಿ ತಡೆಗೋಡೆಗಳನ್ನು ಕಟ್ಟುವುದು ಅನ್ನೋದ್ರ ಬಗ್ಗೆ ಈಗಾಗಲೇ ಅಧಿಕಾರಿಗಳು ಪ್ಲ್ಯಾನ್ ಮಾಡಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ, ಅವರನ್ನು ಮಾತಾಡಿಸೋಣ. ಸರ್, ಯಾವಾಗ ಕುಸ್ತಿರುವಂಥದ್ದು? ಇದು ಪ್ರಮುಖವಾಗಿ ಧಾರ್ಮಿಕ ಸ್ಥಳವಾಗಿರುವಂಥ ಶೃಂಗೇರಿಯಿಂದ ಹೊರನಾಡಿಗೆ, ಹೊರನಾಡಿನಿಂದ ಶೃಂಗೇರಿಗೆ ತೆರಳುವಂಥ ಒಂದು ಪ್ರಮುಖವಾದಂಥ ರಸ್ತೆ ಇದಾಗಿರುವಂಥದ್ದು. ಸರ್, ಇದು ಶೃಂಗೇರಿ ಹೊರನಾಡು ಏನು ಪ್ರವಾಸಿಗರು ಓಡಾಡ್ತಾರೆ, ಶೇಕಡ 80%ಕ್ಕಿಂತ ಹೆಚ್ಚು ಜನ ಈ ರಸ್ತೆಯಲ್ಲೇ ಓಡಾಡುವಂಥದ್ದು. ಈಗ 2 ದಿವಸ ಆಗಿದೆ, ಹೋದ ವರ್ಷವೂ ಇದೆಲ್ಲ ಕುಸ್ತಿತ್ತು. ಈ ಹೋದ ವರ್ಷವೇ ಸೂಕ್ತ ಕ್ರಮ ಕೈಗೊಂಡಿದ್ದರೆ ಈ ವರ್ಷ ಈ ರೀತಿ ಆಗ್ತಿರಲಿಲ್ಲ. ಇಲ್ಲೊಂದು ಚರಂಡಿ ಇತ್ತು, PWD ಅವ್ರಿಗೆ ಸುಮಾರು ಸಲ ಹೇಳಿದ್ದೀವಿ ನಾವು. ಆ ಚರಂಡಿ ತೆಗೆದೇ ಅಲ್ಲಿಂದ ಬಂದಿರೋ ನೀರು ಒಟ್ಟಾರೆ ಮೇಲ್ಗಡೆಯಿಂದ ಈ ಗುಡ್ಡದಿಂದ ಏನು ಬರುತ್ತೆ ಆ ನೀರೆಲ್ಲ ಬಂದು ಇಲ್ಲಿಗೆ ಇದಾಗಿ ಈಗ ಹೆಚ್ಚು ಕಮ್ಮಿ 100-120 ಅಡಿ ಜರಿದಿದೆ. ಇದು ಇದೇ ರೀತಿ 2-3 ದಿನ ಮಳೆಗೆ ಹಿಂಗಾದರೆ ಇನ್ನು ನಮ್ಮ ಭಾಗದಲ್ಲಿ ಮಳೆ ಇನ್ನೂ ಜಾಸ್ತಿ ಬರುವಂಥ ನಿರೀಕ್ಷೆ ಇದೆ. ಆ ರೀತಿ ಮಳೆ ಬಂದರೆ ಈ ರಸ್ತೆನೇ ಸಂಪರ್ಕನೇ ಕಳೆದು ಹೋಗ್ಬೋದು. ಇಲ್ಲಿ ನಾವು ಹೇಳಿ ಭಾರಿ ತೀರಾ ಇಂಟೀರಿಯರ್ ಪ್ರದೇಶ ನಮ್ಮದು, ಮಲೆನಾಡು ಪ್ರದೇಶ. ಇಲ್ಲಿ ಮಕ್ಕಳು ಸ್ಕೂಲಿಗೆ ಓಡಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಯಾವುದೂ ಸುತ್ತಮುತ್ತ ಕಾಲೇಜಿಲ್ಲ. ಕೊಪ್ಪಕ್ಕೆ ಹೋಗಬೇಕು ಇಲ್ಲ ಶೃಂಗೇರಿಗೆ ಹೋಗಬೇಕು, ಜಯಪುರಕ್ಕೆ ಹೋಗಬೇಕು. ಇದೇ ಮುಖ್ಯ ಸಂಪರ್ಕ ರಸ್ತೆ ಆಗಿರುವಂಥದ್ದು. ಇದನ್ನು ನಾವು ಕಳ್ಕೊಂಡ್ರೆ ಇದನ್ನು ಮತ್ತೆ ರಿಪೇರಿ ಮಾಡೋಕೆ 1-2 ವರ್ಷ ತಗೋತಾರೆ. ಅದ್ರ ಮಧ್ಯೆ ನಮಗೆ ಬೇರೆ ಆಲ್ಟರ್ನೇಟ್ ರಸ್ತೆನೂ ಇಲ್ಲ. ಆದಷ್ಟು ಬೇಗ ಅಧಿಕಾರಿಗಳು, ಕ್ಷೇತ್ರ ಶಾಸಕರು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಈ ಜನಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.